ಹಾಯ್ ನಮಸ್ಕಾರ ಎಲ್ರಿಗೂ ಅಮರ್ಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸೇಮಿಯ ಪಾಯಸನ ಬೆಲ್ಲ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ನೋಡಿಸ್ಕೊಡೋಕೆ ಹೋಗ್ತಾ ಇದ್ದೀನಿ. ಪಾಯಸ ಮಾಡೋದಕ್ಕೋಸ್ಕರ ಮೊದಲು ಸೇಮಿಯನ ಹುರಿದಿಟ್ಕೊಳ್ಳಿ. ಸಣ್ಣ ಪಾತ್ರೆಗೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಒಂದು 250 ಗ್ರಾಮ್ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳಿ. ಈಗ ಒಂದು ಸಣ್ಣ ಪಾಯಸ ಮಾಡುವಂಥ ಪಾತ್ರೆ ತಗೊಂಡು ಪಾತ್ರೆಗೆ ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಕೊಳ್ಳಿ. ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಹಾಲು ಚೆನ್ನಾಗಿ ಕಾದ್ಮೇಲೆ ಅದರಲ್ಲಿ ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಸೇಮಿಯನ ಅದನ್ನ ಎತ್ತಾಕ್ಕೊಳ್ಳಿ. ಒಂದರಿಂದ 2 ನಿಮಿಷ ಸೇಮಿಯ ಚೆನ್ನಾಗಿ ಬೇಯಲಿ. ಸೇಮಿಯ ಚೆನ್ನಾಗಿ ಬೆಂದಾದಮೇಲೆ ನಾವು ಆಗಲೇ ಕರಗಿಸಿಟ್ಕೊಂಡಿರೋ ಬೆಲ್ಲನ ಎತ್ತಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಇನ್ನೊಂದು ಸಣ್ಣ ಕಡಾಯಿನ ಬಿಸಿಗಿಟ್ಕೊಂಡು ಅದರಲ್ಲಿ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಚೆನ್ನಾಗಿ ಕಾದ ನಂತರ ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ಏಲೆಕಾಯಿ ಪುಡಿ ಮತ್ತು ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದೆಲ್ಲ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಹುರ್ಕೊಂಡು ತುಪ್ಪದ ಸಮೇತ ತಗೊಂಡು ಅದನ್ನು ಪಾಯಸಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಮ್ಮ ಬೆಲ್ಲದಲ್ಲೇ ಮಾಡಿರುವಂಥ ಸೇಮಿಯ ಪಾಯಸ ರೆಡಿಯಾಗಿದೆ. ಇನ್ನೂ ತುಂಬ ವೀಡಿಯೋಗಳು ನೋಡೋಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಹಾಗಾದರೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಅಮರ್ಸ್ ಕುಕ್ಕರಿ ಕಡೆಯಿಂದ ಬಾಯ್.